ಈಗ ಜಿಲ್ಲೆಗಳಿಂದ ವಿವಿಧ ಸುದ್ದಿಗಳ ವಿವರ. ಯುಗಾದಿ ಹಬ್ಬದ ಪ್ರಯುಕ್ತ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಂದು ಬೆಳಗಾವಿಯ ಜಿಲ್ಲೆಯ ನಿಪ್ಪಾಣಿಯಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಸಂಸದರಾದ ಅಣ್ಣಾ ಸಾಹೇಬ ಜೊಲ್ಲೆ, ಪಿಸಿ ಗದ್ದಿಗೌಡರ್, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಮತ್ತಿತರರು ಪಾಲ್ಗೊಂಡಿದ್ದರು. ಭಜನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಜನರು ಭಾಗವಹಿಸಿ ಪೂಜೆ ಸಲ್ಲಿಸಿದರು. ನಮ್ಮ ಭಾರತೀಯ ಡಿಡಿ ನ್ಯೂಸ್ ನೊಂದಿಗೆ ಶಶಿಕಲಾ ಜೊಲ್ಲೆ. ಇಂದು ಚೈತ್ರ ಮಾಸದ ಮೊದಲ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಈ ದಿನವನ್ನು ಹೊಸ ವರ್ಷದ ಮೊದಲ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇದೇ ಮೊದಲ ಬಾರಿಗೆ ಯುಗಾದಿ ಹಬ್ಬವನ್ನು ಧಾರ್ಮಿಕ ದಿನವಾಗಿ ಆಚರಿಸುತ್ತಿದೆ ಎಂದು ತಿಳಿಸಿದರು. ಮೊದಲ ದಿನ ಈ ಒಂದು ದಿನವನ್ನು ನಾವು ಹೊಸ ದಿನಾಚರಣೆ ಅಂಥೇಳಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಚರಣೆ ಮಾಡ್ತೀವಿ. ಇಲ್ಲಿ ವಿಶೇಷವಾಗಿ ಪಂಚಾಂಗ ಪಠಣ ಆಗ್ತಾ ಇರ್ತೈತೆ. ಅದೇ ರೀತಿ ಭಜನೆಗಳು ಅಥವಾ ಕೀರ್ತನೆಗಳು ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇಶೀಯ ಗೋಪೂಜೆ ಇದು ಮತ್ತು ವಿಶೇಷವಾದಂತಹ ಅಭಿಷೇಕಗಳು ಇದೆಲ್ಲನೂ ಕೂಡ ಇವತ್ತಿನ ದಿನ ನಮ್ಮ ಕರ್ನಾಟಕದ ನಮ್ಮ ಇಲಾಖೆಯಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ. ಶಿರಸಿ ಸಾರ್ವಜನಿಕ ಪಂಡಿತ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಯೋಜನೆಗೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಕಾಗೇರಿ 50 ಹಾಸಿಗೆಯಿಂದ 250 ಹಾಸಿಗೆಗೆ ಮೇಲ್ದರ್ಜೆಗೇರಿಸುವ ಯೋಜನೆ ಇದಾಗಿದೆ. ಜನರು ಇನ್ನೂ ಸರ್ಕಾರಿ ಆಸ್ಪತ್ರೆಗಳನ್ನೇ ಹೆಚ್ಚಾಗಿ ಅವಲಂಬಿಸಿದ್ದು ಅವರ ಆರೋಗ್ಯ ರಕ್ಷಣೆಯತ್ತ ವೈದ್ಯರು ಗಮನಹರಿಸಬೇಕು ಎಂದು ಸೂಚಿಸಿದರು. ಕೋವಿಡ್ ಹಾಗೂ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಹಲವಾರು ಹೊಸ ಹೊಸ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇವುಗಳೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಸೇವೆಗಳು ಸಾರ್ವಜನಿಕರಿಗೆ ಸಮರ್ಪಕವಾಗಿ ದೊರೆಯುತ್ತಿವೆಯೇ ಇಲ್ಲವೇ ಎಂಬ ಬಗ್ಗೆ ನಿಗಾ ಇಡಬೇಕು ಎಂದು ಅವರು ಜನತೆಗೆ ಕರೆ ನೀಡಿದರು. ಹೊಸ ಹೊಸ ರೋಗಗಳಿಗೆ ಕಾರಣ ಆಗ್ತಾ ಇರೋದನ್ನೇ ನೋಡ್ತಾ ಇದ್ದೇವೆ, ಪ್ರಕೃತಿಯನ್ನ ಕಲುಷಿತಗೊಳಿಸಿರುವ ಪರಿಣಾಮವಾಗಿ. ಹಾಗಾಗಿ ಅದರ ರಕ್ಷಣೆ ಬೇಕು ಅಂತಾದ್ರೆ ನಾವು ಒಳ್ಳೆಯ ಜೀವನ ಶೈಲಿಯನ್ನ ರೂಪಿಸಿಕೊಳ್ಬೇಕು, ಒಳ್ಳೆಯ ಆಹಾರ, ಒಳ್ಳೆಯ ವ್ಯಾಯಾಮ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ 3 ದಿನಗಳ 18ನೇ ಸಂಸ್ಕೃತಿ ಹಬ್ಬ ಇಂದು ಸಂಪನ್ನಗೊಂಡಿತು. ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್, ಕೃಷಿ ಅಧಿಕಾರಿಗಳು ಭಾಗವಹಿಸಿದ್ದರು. ಜನಪದ ಗೀತಗಾಯನ ಗಮನ ಸೆಳೆಯಿತು. ಈ ಒಂದು ಕಾರ್ಯಕ್ರಮವನ್ನು ಡಿಡಿ ನ್ಯೂಸ್ ನೊಂದಿಗೆ ಕೃಷಿಕ ಮಂಜೇಶ್ ಗೌಡ. ಈ ಸಂಸ್ಕೃತಿ ಹಬ್ಬದ ಮೂಲಕ ರೈತರು ಉತ್ತಮ ಬೆಳೆ ಬೆಳೆದು ಲಾಭ ಪಡೆಯುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿರುವುದು ಶ್ಲಾಘನೀಯ ಎಂದರು. ನಮ್ಮ ಗ್ರಾಮೀಣ ಜನರಿಗೆ ಆರೋಗ್ಯ ಶಿಬಿರಗಳು, ಚಿಕಿತ್ಸೆ ಮತ್ತು ಜೊತೆಗೆ ಎಲ್ಲ ಕೃಷಿ ತೋಟಗಾರಿಕೆ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿಗಳನ್ನು, ಎಲ್ಲ ಕೃಷಿ ವಿಜ್ಞಾನಿಗಳನ್ನು, ತೋಟಗಾರಿಕೆಯ ಹಿರಿಯ ವಿಜ್ಞಾನಿಗಳನ್ನು ಕರೆಸಿ ಈ ಒಂದು ಗ್ರಾಮಕ್ಕೆ, ನಮ್ಮ ಈ ರೈತಾಪಿ ವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಿರ್ದೇಶನಗಳನ್ನು, ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್, ಗ್ರಾಮೀಣ ಜನತೆಗೆ ಅನುಕೂಲವಾಗುವ ಆರೋಗ್ಯ ಶಿಬಿರ, ಕೃಷಿ ತೋಟಗಾರಿಕೆ ಹಾಗೂ ಹೈನುಗಾರಿಕೆ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ನನ್ನ ಜೊತೆಗೆ ಅನೇಕ ಗೆಳೆಯರು, ಸುತ್ತಣ ಗ್ರಾಮಸ್ಥರು, ನಮ್ಮ ಊರಿನ ಗ್ರಾಮಸ್ಥರು, ತರುಣರು, ಮುಖ್ಯವಾಗಿ ನಮ್ಮೂರಿನ ಹೆಣ್ಣು ಮಕ್ಕಳು ಎಲ್ಲ ಕೂಡಿ ಕೃಷಿಗೆ ಸಂಬಂಧಪಟ್ಟದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಸಂಸ್ಕೃತಿಗೆ ಸಂಬಂಧಪಟ್ಟಂತಹ
ಚಿಂತನೆಗಳು ಪ್ರಯೋಗ ನಡೀತಾ ಇದೆ. ಕೃಷಿ ಅಧ್ಯಯನ ಪ್ರವಾಸ ನಮ್ಮ ಒಂದು ಚಿಂತನೆಯ ಪ್ರಯೋಗ. ಇದರಲ್ಲಿ ನಮ್ಮ ನಾಗಚೇಳಿ ಸಂಸ್ಕೃತಿ ಹಬ್ಬ ಪ್ರಧಾನವಾಗಿ ಪ್ರತಿ ವರ್ಷ ಯುಗಾದಿಗೆ ನಡೀತಕ್ಕಂಥದ್ದು. ನಮ್ಮ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಿಎನ್ಎಸ್ ಮೂರ್ತಿ ಕೃಷಿಕರಿಗೆ ಸಂಶೋಧನಾ ಫಲವನ್ನು ತಲುಪಿಸುವ ನಿಟ್ಟಿನಲ್ಲಿ 310 ವಿವಿಧ ಸಂಶೋಧನಾ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು. ರೈತರು ಇದನ್ನು ಉಪಯೋಗಿಸಿಕೊಂಡು ತಮ್ಮ ಆರ್ಥಿಕವಾಗಿ ತಾವು ಅಭಿವೃದ್ಧಿಪಡಿಸಿಕೊಂಡು ಇಲ್ಲಿ ಕೇಳ್ಕೊಂತೇವೆ. ನಮ್ಮಲ್ಲಿ 54 ವರ್ಷದ ನಮ್ಮ ಸಂಸ್ಥೆಯಲ್ಲಿ 310 ಸಂಶೋಧನಾ ಫಲಗಳಿದೆ. ಅದರಲ್ಲಿ 150 ಹೆಚ್ಚು ಪ್ರೊಡಕ್ಷನ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ನಾಗತಿಹಳ್ಳಿಯಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕೃಷಿ ವಿಜ್ಞಾನಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಹಬ್ಬದ ಆಚರಣೆ ಜೊತೆಗೆ ರೈತರಿಗೆ ಬೇಕಾದ ಹಲವಾರು ಕಾರ್ಯಕ್ರಮಗಳನ್ನು ಒಂದೇ ಸೂರಿನಡಿ ಒದಗಿಸಲಾಗಿದೆ ಎಂದರು. ಉಳಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ತೋಟಗಾರಿಕಾ ತಂತ್ರಜ್ಞಾನಗಳನ್ನು ರೈತರಿಗೆ ಬೇಕಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಒಂದೇ ಸೂರಿನಡಿಯಲ್ಲಿ ಅವರಿರುವಂತಹ ಗ್ರಾಮದಲ್ಲೇ ನಾವು ಒದಗಿಸುವಂತಹ ಕಾರ್ಯಕ್ರಮಗಳೇನಿವೆ, ಇಂತಹ ಹಬ್ಬಗಳ ರೀತಿಯಲ್ಲಿ ಇವುಗಳು ನಡೀಬೇಕಾಗ್ತದೆ.